ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ತೋಳಿಗೆ ಬಟ್ಟೆ ಸಾಲ್ಟೇಜ್ ಬಂದಾಗ ನಾವು ಯಾವ ಥರ ಕರೆಕ್ಟಾಗಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇಲ್ಲಿಗೆ ನಾನು ಕರೆಕ್ಟಾಗಿ ಬರೋಂಗೆ ನಾನು ಇದನ್ನು ಮಾಡಿದ್ದೆ. ಮಾರ್ಜಿನ್ಗೂ ಸಹ ಇದರಲ್ಲೇ ನಾನು ತೆಗೆದುಕೊಂಡಿದ್ದರಿಂದ ಈಗ ಏನು ನಾನು ಕರೆಕ್ಟಾಗಿ ಇಲ್ಲಿಗೆ ಬೇಕೋ ಇಷ್ಟಕ್ಕೆ ಕರೆಕ್ಟಾಗಿ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತ ಇದ್ದೀನಿ. ಎರಡೂ ಸೈಡ್ಗೆ ಸೇಮನ್ನು ಹಾಕೊಳ್ಳೋಣ. ನಾನು ಇಲ್ಲಿ ಯಾವುದೇ ಬಟ್ಟೆಯನ್ನು ಕಟ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಹಂಗೆ ಸ್ಟಿಚ್ ಮಾಡೋಣ ಅನ್ನೋ ಕಾರಣಕ್ಕೆ ಬಟ್ಟೆಯನ್ನು ಕಟ್ ಮಾಡಿಲ್ಲ. ಇಲ್ಲಿ ಏನು ಉಳಿದಿದೆಯೋ ಇದು ಇದನ್ನು ನಾನೀಗ ಇದಕ್ಕೆ ಕೊಡ್ತಾ ಇದ್ದೀನಿ. ಸೇಮ್ ಕಲರ್ ಬಾರ್ಡರ್ ಇದಿಷ್ಟೇ ಇರೋದ್ರಿಂದ ಸೇಮ್ ಕಲರ್ ಇದಕ್ಕೆ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಉದ್ದುದ್ದನೇ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ನೋಡಿ, ಇಲ್ಲಿಂದ ಹಿಂಗೇನು ನಮ್ಮದು ಮಾರ್ಜಿನ್ ನೋಡ್ತಾ ಇರ್ಬೋದು. ಇಲ್ಲಿಗೆ ನಮ್ಮದು ಸ್ಟಿಚ್ ಬೀಳೋದ್ರಿಂದ ನಾನು ಇಷ್ಟಕ್ಕೇನೇನೇ ಕೊಡ್ತಾ ಇದ್ದೀನಿ. ಈ ಥರ ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೊಂಬಿಡಿ. ಯಾವುದು ಬಟ್ಟೆ ಸಾಲ್ಟೇಜ್ ಬಂದಿರುತ್ತೋ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟೋನ್ ಇವು ಇದ್ರೆ ಕಟ್ ಮಾಡಿ ತೆಗೆದ್ಬಿಡ್ರಿ ಫ್ರೆಂಡ್ಸ್, ಇಲ್ಲಾಂದರೆ ಸೂಜಿ ಪಾಯಿಂಟ್ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಮಣಿಯನ್ನು ಇದ್ರೆ ತೆಗೆದುಬಿಡ್ತೀನಿ ನಾನು ಅದನ್ನು ನೋಡಿ. ಇಲ್ಲೂ ಅಷ್ಟೇ, ಈ ಕಡೆನೂ ಅಷ್ಟೇ, ಸ್ಟಿಚಿಂಗ್ ಬರೋ ಹತ್ರ ಮಣಿಗಳಿದ್ರೆ ತೆಗೆದುಬಿಡಿ. ನಾನು ಮೇಲೆ ಯಾವುದೇ ಇದನ್ನು ಸ್ಟಿಚಿಂಗನ್ನು ಹಾಕ್ತಾ ಇಲ್ಲ, ಇದ್ರ ಮೇಲೆ ಯಾವುದೇ ಸ್ಟಿಚಿಂಗನ್ನು ಹಾಕ್ತಾ ಇಲ್ಲ ನಾನು. ನೋಡಿ, ಇಲ್ಲಿಗಾನ ನಮ್ಮದು ಸ್ಟಿಚಿಂಗ್ ಬೇಕಾಗಿರೋದ್ರಿಂದ ಮೇಲಕ್ಕೆ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ತೋಳಿಗೆ. ಈಗ ತೋಳು ನಾವೇನು ಕರೆಕ್ಟಾಗಿ ಬಟ್ಟೆ ಇದೆಯೋ ಇಲ್ಲಿ, ಯಾಕೆ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೇನೋ, ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ, ತೋರಿಸ್ತೀನಿ ನೋಡಿ. ಇಷ್ಟು ನಮಗೆ ಬೇಡ ನೋಡಿ. ಇದು ಕರೆಕ್ಟಾಗಿ ತೋಳಿನ ಉದ್ದ ಇದಾಗಿರೋದ್ರಿಂದ ನಾನು ಕಟ್ ಮಾಡೋದೇನು ಬೇಡ ಅಂತ ಹಂಗೆ ಮಡಿಸಿದ್ದೆ. ನಾನು ನಿಮ್ಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಕಟ್ ಮಾಡಿದ್ದೀನಿ. ಅವ್ರ ತುಂಡ ತೋಳು ಬೇಕಾಗಿದ್ದರಿಂದ ಇಷ್ಟನೇ ಈಗ ನೋಡ್ತಾ ಇರ್ಬೋದು. ಈಗ ಕರೆಕ್ಟಾಗಾಯಿತು. ಈಗ ಇದಕ್ಕೆ ನಾವೇನು ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಅದನ್ನು ಎಷ್ಟು ಕರೆಕ್ಟಾಗಿ ಬರುತ್ತೋ ನೋಡ್ಕೊಳ್ಳಿ. ಸೆಂಟರ್ಗೆ ಇದನ್ನು ನಾಚನ್ನು ಹಾಕ್ಕೊಳ್ಳಿ, ಒಂದು ನಾಚನ್ನು ಹಾಕೋಣ. ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಫ್ರೆಂಡ್ಸ್. ಇದು ಏನು ಫ್ಲವರ್ಸ್ ಐತೋ ಇದು, ಇಲ್ಲೂ ಅಷ್ಟೇ, ಕರೆಕ್ಟಾಗಿ ಸೆಂಟರ್ಗೆ ಒಂದು ನಾಚನ್ನು ಹಾಕೋಣ. ಏನು ಇದ್ರೊಳಗೆ ನಾಚು ಹಾಕಿರೋದು ಮತ್ತು ಇದರಲ್ಲಿ ಏನು ನಾಚು ಹಾಕಿದ್ದೀವೋ ಇವೆರಡು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು, ಆವಾಗ ಕರೆಕ್ಟಾಗಿ ಸೆಂಟರ್ ಅಂತ ಆಗುತ್ತೆ. ಇವೆರಡರಲ್ಲೂ ನಾಚನ್ನು ಹಾಕಿದ್ದೀವಲ್ಲ ನಾವು, ಅದು ಮಾತ್ರ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು. ಆ ಥರ ನೋಡ್ಕೊಳ್ಳಿ.
ಇಷ್ಟ ಆದಮೇಲೆ ಈಗ ಲೈನಿಂಗ್ ಮೇಲೆ ಸ್ಟಿಚಿಂಗನ್ನು ಹಾಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಈಗ ಇದನ್ನು ಕ್ಲೀನಾಗಿ ಈ ಥರ ಒಳಗೆ ಹೋಗಂಗೆ ನೋಡ್ಕೊಂಡು ಈ ಏನು ಲೈನಿಂಗ್ ಇರುತ್ತೋ ಅದು ನೀಟಾಗಿ ಈ ಥರ ಮಾಡಿಬಿಟ್ಟು ಒಂದು ಲೂಸ್ ಸ್ಟಿಚ್ಚನ್ನು ಹಾಕೊಂಬಿಡಿ. ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಮೆಥಡ್ ಇರುತ್ತೆ ಫ್ರೆಂಡ್ಸ್, ಚೇಂಜ್ ಇರಲ್ಲ. ಈ ಥರ ಮಾಡಿಬಿಡಿ ಜಸ್ಟ್. ಇದು ಐರನ್ ಮಾಡಿದ್ದೀನಿ ಫ್ರೆಂಡ್ಸ್, ಹಂಗೂ ಸುಕ್ಲು ಸುತ್ತಲು ಥರ ಕಾಣಿಸ್ತಾ ಐತೆ, ಯಾಕಂದರೆ ಮಧ್ಯದಲ್ಲಿ ಏನೋ ಬೀಡ್ಸ್ ಇಲ್ಲಿ ಸ್ಟೋನ್ ಇದು ಇದನ್ನು ಹಾಕಿದ್ದಾರೆ ಅವರು, ಬೀಡ್ಸನ್ನು ಹಾಕಿದ್ದಾರೆ, ಅದು ಐರನ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದರಿಂದ ಇಲ್ಲಿ ಕರೆಕ್ಟಾಗಿ ಎಳೆದು ಕೂರ್ಲಿನ ಕಾಣೋಕ್ಕೋಸ್ಕರ ಸ್ಟಿಚಿಂಗನ್ನು ಎಳೆದೆಲ್ಲ ಸ್ಟಿಚಿಂಗನ್ನು ಹಾಕಿದ್ದೀನಿ. ಇಷ್ಟ ಆದಮೇಲೆ ನಮ್ಮ ಏನು ಇದು ಕರೆಕ್ಟಾಗಿ ಇದೆಯೋ ಈ ಮೇನ್ ಫ್ಯಾಬ್ರಿಕ್ ಕಡೆಯಿಂದ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಅಷ್ಟೇ. ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ತೋಳಿಗೆ ಬಟ್ಟೆ ಸಾಲ್ಟೆ ಇದು ಬಂದಾಗ ಯಾವ ಥರ ಅದನ್ನು ಕರೆಕ್ಟಾಗಿ ಕೂಡಿಸೋದು ಅಂತ. ಕಟ್ ಮಾಡ್ಕೊಂಡು ಶೇಪ್ ತೆಗೆದ್ರೆ ಮುಗೀತು. ಏನು ಲೈನಿಂಗ್ ಐತೋ ಫುಲ್ಲು ಲೈನಿಂಗ್ ಇರೋಷ್ಟು ಸಿಕ್ಕೈತೆ ನಮಗೆ. ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ತೋಳು ಬಂದೈತೆ. ಇಲ್ಲಿ ಒಂದು ಸ್ವಲ್ಪ ಶೇಪನ್ನು ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನಾವು ಈ ಥರ ತೋಳಿಗೆ ಬಟ್ಟೆ ಸಾಲ್ಟೇಜ್ ಬಂದಾಗ ನೀಟಾಗಿ ಬಟ್ಟೆಯನ್ನು ಕೊಟ್ಟು ಸ್ಟಿಚ್ಚನ್ನು ಮಾಡಿ ನೋಡ್ತಾ ಇರ್ಬೋದು. ಈಗ ನೀಟಾಗಿ ಬಂದೈತೆ. ಇನ್ನೊಂದು ಸೈಡ್ದು ಅಷ್ಟೇ ನಾನು ಕರೆಕ್ಟಾಗಿ ಇದು ನಮ್ಮದು ಸೆಂಟರ್ಗೆ ಇರೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾವೇನು ಇದು ಮಾಡಿರ್ತೀವೋ ಅದು. ಇದು ನೋಡಿದ್ರಲ್ವ, ಇದ್ರಲ್ಲಿ ಒಂದು ಸ್ವಲ್ಪ ಶೇಪ್ ಇರೋ ಥರನೇ ಎರಡೂ ಸೈಡು ಬಂದೈತೆ. ಆಮೇಲೆ ಏನು ಮಾಡಬೇಕು, ಎರಡೂ ಸೈಡ್ದನ್ನು ತೋಳಂಗೆ ಇಟ್ಕೊಂಡು ನೋಡಿ ಒಂದ್ಸಲ ಕರೆಕ್ಟ್ ಶೇಪ್ ಯಾವ್ದೈತೆ ಅಂದ್ಬಿಟ್ಟು ನಮಗೆ ಸೆಂಟ್ರಲ್ಲಿ ಈ ಫ್ಲವರ್ ಏನಿರುತ್ತೋ ಅದು ಕರೆಕ್ಟಾಗಿ ಸೆಂಟ್ರಲ್ ಬರೋ ಥರ ನೋಡ್ಕೊಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡಬೇಡಿ. ನೋಡಿ ಎರಡೂ ತೋಳುಗಳು ಕರೆಕ್ಟಾಗಿ ಬಂದೈತೆ, ಯಾವುದೇ ಹೆಚ್ಚು ಕಡಿಮೆ ಏನೂ ಇಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ತೋಳು ಕಡಿಮೆ ಇದ್ದಾಗ ಕಡಿಮೆ ಇದನ್ನು ಕೊಟ್ಟಾಗ ಯಾವ ಥರ ನೀಟಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಕರೆಕ್ಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.